ಸಂಚಾರ ಜಿದ್ದಾಜಿದ್ದಿಯಲ್ಲಿ ನಾನಿವತ್ತು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಪುಲಕೇಶಿ ನಗರದ ಎಲೆಕ್ಷನ್ ಟ್ರೆಂಡ್ ಹೇಗಿದೆ, ಯಾರು ಗೆಲ್ಬಹುದು? ಕಾಂಗ್ರೆಸ್ ಇಬ್ಬರು ಪಾರ್ಟಿ ಇದ್ದಾರೆ, ಶ್ರೀನಿವಾಸ ಮೂರ್ತಿ, ಪ್ರಸನ್ನ ಕುಮಾರ್ ಇದ್ದಾರೆ. ಎಂಎಲ್ಎ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರು ಕೆಲಸ ಮಾಡಿದ್ದಾರೆ. ನೀವೇ ನೋಡಿ, ರೋಡ್ ರೋಡ್ ಹೋಗಿ ನೋಡಿ ಹೆಂಗಿದೆ ಅಂತ ಹೇಳಿ. ಬಿಜೆಪಿ ಬರಬೇಕು ಈ ಸತಿ, ಯಾವತ್ತೂ ಈ ಸೈಡ್ ಬಂದಿಲ್ಲ. ಬಿಜೆಪಿ ಗಿಜೆಪಿ ಯಾರು ಬರಲ್ಲ, ನಮಗೆ ಬರಬೇಕು ಕಾಂಗ್ರೆಸ್. ಇವಾಗ 2000 ರೂಪಾಯಿ ಇವ್ರು ಕೊಡ್ತೀನಿ ಅಂತಾರೆ, 2000 ರೂಪಾಯಿ ಅವ್ರು ಕೊಡ್ತೀನಿ ಅಂತಾರೆ. 2000 ರೂಪಾಯಿ ಕೊಡೋದಕ್ಕಿಂತ ಕೆಲಸ ಮಾಡಲಿ. ಗೌರ್ಮೆಂಟೇ ಸರಿ ಇಲ್ಲ ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ನವ್ರು ತಿಂತಾ ಇದ್ರು ಕೆಲಸ ಮಾಡ್ತಾ ಇದ್ರು, ಇವ್ರು ತಿಂತಾ ಇದ್ರು ಏನು ಕೆಲಸನೇ ಮಾಡ್ತಾ ಇಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು 2 ಸಲ ಎಂಎಲ್ಎ ಆಗಿದ್ರಿ, ವೇಸ್ಟ್. ಅವರು ಏನು ಮಾಡಿಲ್ಲ. ಮುಸ್ಲಿಮ್ರು, ಅವ್ರ ಸಾಬ್ರು, ಅವರು ಹಿಂದೂ ಇಲ್ಲ, ಸಿನಿಮಾ ಎಲ್ಲರಿಗೂ ಒಂದೇ ಮಾತಾಡ್ತಾರೆ. ಎಲ್ಲರ ಕಾಸ್ಟ್ ಮಾರ್ಕೊಂಡೆ ಸರ್ ಇಲ್ಲಿ ವೋಟಿಂಗ್ಸ್ ಮಾಡೋದು. ಮಿಕ್ಸಿ ಒಂದು ಕುಕ್ಕರ್ ಕೊಟ್ರೆ ಅವ್ರಿಗೆ ವೋಟ್ ಆಗ್ಬಿಡ್ತಾರೆ. ಎಲೆಕ್ಷನ್ ಜಿದ್ದಾ ಜಿದ್ದಿ ಸಂಜೆ 6:27 ಕ್ಕೆ.